ದಿನಗಣನೆ ಆರಂಭವಾಗಿದ್ದು ಮತದಾರರನ್ನ ಸೆಳೆಯಲು ಕುರುಡು ಕಾಂಚಾಣ ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಪೊಲೀಸರು ಸಹ ಅಲರ್ಟ್ ಆಗಿದ್ದು ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಇವತ್ತು ಸಹ ತಪಾಸಣೆಯನ್ನ ನಡೆಸಿ ಲಕ್ಷ ಲಕ್ಷ ಹಣ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ ಚುನಾವಣೆಯ ರಾಜ್ಯದಲ್ಲಿ ಕುರುಡು ಕಾಂಚಾಣದ ಹೊಳೆ ದಾಖಲೆಯೇ ಇಲ್ಲದ ಗಿಫ್ಟ್ ಗಿಫ್ಟ್ಗಳು ಸೀಸ್ ಚುನಾವಣಾ ರಾಜ್ಯ ಕರ್ನಾಟಕದಲ್ಲಿ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಈ ಹೊತ್ತಲ್ಲೇ ಅಕ್ರಮ ನಗದು ಚಿನ್ನ ಸೀರೆ ಉಡುಗೊರೆಗಳು ವ್ಯಾಪಕವಾಗಿ ಎಗ್ಗಿಲ್ಲದೆ ಸಾಗಾಟ ನಡೀತಾ ಇದೆ ನೀತಿ ಸಂಹಿತೆ ಇರುವ ಹಿನ್ನೆಲೆಯಲ್ಲಿ ಪ್ರಮುಖ ಆಯಕಟ್ಟಿನ ಪ್ರದೇಶಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದ್ದಾರೆ ಪೊಲೀಸರು ಚುನಾವಣಾ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ ಎಲ್ಲಾ ವಾಹನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಸೂಕ್ತ ದಾಖಲೆ ಇಲ್ಲದ ನಗದು ಚಿನ್ನ ಮತ್ತಿತರ ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಹದಿನಾರು ಕೆಜಿ ಬೆಳ್ಳಿ ವಶ ಕೊಪ್ಪಳ ಹುಬ್ಬಳ್ಳಿಯಿಂದ ಕೊಪ್ಪಳಕ್ಕೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಬರೋಬ್ಬರಿ ಹದಿನಾರು ಕೆಜಿ ಬೆಳ್ಳಿಯನ್ನು ವಶಕ್ಕೆ ಪಡೆಯಲಾಗಿದೆ ಇದರ ಮೊತ್ತ ಒಂಬತ್ತು ಪಾಯಿಂಟ್ ಆರು ಏಳು ಲಕ್ಷವಾಗಿದೆ ಜೊತೆಗೆ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ನಗದನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಉದ್ಯಮಿಗಳಾದ ಹುಬ್ಬಳ್ಳಿಯ ಕೈಲಾಸ್ ಜೈನ್ ಹಾಗೂ ದೇವೇಂದ್ರ ಜೈನ್ ಎಂಬಂತಹ ವ್ಯಕ್ತಿಗಳಿಂದ ಹಣವನ್ನು ಜಪ್ತಿ ಮಾಡಲಾಗಿದೆ ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಹಣ ಸೀಸ್ ಭಟ್ಕಳ ಮುರುಡೇಶ್ವರಕ್ಕೆ ಹಣ ಕೊಂಡೊಯ್ತಾ ಇದ್ದ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಹಣವನ್ನು ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸರ್ಪನಕಟ್ಟೆ ಚೆಕ್ಪೋಸ್ಟ್ ಬಳಿ ಸೀಜ್ ಮಾಡಲಾಗಿದೆ ಕಾರ್ ಸಹಿತ ಭಟ್ಕಳ ಮೂಲದ ಯಶವಂತ್ ಗೊಂಡ ಹೊನ್ನಾವರದ ಗುಣವಂತಿಯ ಶ್ರೀನಿವಾಸ್ ಗೌಡ ರಘುನಾಯಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಉಡುಪಿಯಿಂದ ಭಟ್ಕಳಕ್ಕೆ ಸಾಗಿಸ್ತಾ ಇದ್ದ ಇಕೋ ಕಾರ್ನಲ್ಲಿ ಹಣ ಪತ್ತೆಯಾಗಿದೆ ಮಧ್ಯ ಲಕ್ಷಾಂತರ ಸೀರೆ ಸೀಸ್ ಶಿವಮೊಗ್ಗ ಅಬಕಾರಿ ಇಲಾಖೆಯ ಸಿಬ್ಬಂದಿಗಳು ದಾಳಿ ಮಾಡಿ ಅಕ್ರಮವಾಗಿ ಕಾರಿನಲ್ಲಿ ಸಾಗಿಸ್ತಾ ಇದ್ದ ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೌಲ್ಯದ ವಿವಿಧ ಬ್ರಾಂಡ್ನ ಮಧ್ಯ ಕಾರನ್ನ ಶಿವಮೊಗ್ಗದ ದೇವಬಾಳ ಟು ಎಡವಾಳ ಬಳಿ ವಶಕ್ಕೆ ಪಡೆದಿದ್ದಾರೆ ಗಿರೀಶ್ ನಾಯಕ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನು ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸೂಕ್ತ ದಾಖಲೆ ಇಲ್ಲದೆ ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಸೀರೆಯನ್ನು ವಶಪಡಿಸಿಕೊಂಡಿದ್ದಾರೆ ಅಲ್ಲದೆ ಸಾಗರ ಗ್ರಾಮಾಂತರ ಪೊಲೀಸರು ಸೂಕ್ತ ದಾಖಲೆ ಇಲ್ಲದೆ ವಾಹನದಲ್ಲಿ ಸಾಗಿಸ್ತಾ ಇದ್ದ ಇಪ್ಪತ್ತು ಲಕ್ಷ ರೂಪಾಯಿ ನಗದನ್ನ ವಶ ಬಲ್ಬ್ ತುಂಬಿದ ಲಾರಿ ಜಪ್ತಿ ತಿಪಟೂರು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಬಂಡಿಹಳ್ಳಿ ಗೇಟ್ ಬಳಿ ಲಕ್ಷಾಂತರ ಮೌಲ್ಯದ ಎಲ್ಇಡಿ ಬಲ್ಬ್ ಸಾಗಿಸ್ತಾ ಇದ್ದ ಲಾರಿಯನ್ನು ವಶಕ್ಕೆ ಪಡೆಯಲಾಗಿದೆ ವಾಹನದಲ್ಲಿ ಆರು ಲಕ್ಷದ ಎಂಬತ್ನಾಲ್ಕು ಸಾವಿರ ಮೌಲ್ಯದ ಎಲ್ಇಡಿ ಬಲ್ಬ್ ಸಾಗಿಸಲಾಗ್ತಾ ಇತ್ತು ಲಾರಿ ಚಾಲಕ ರೇಣುಕಯ್ಯನನ್ನ ವಶಕ್ಕೆ ಪಡೆದು ವಿಚಾರಣೆ ಇದ್ದಾರೆ ಪೊಲೀಸರು ಆರು ಕೋಟಿ ಮೌಲ್ಯದ ಹದಿನೇಳು ಕೆಜಿ ಚಿನ್ನ ಬೆಳ್ಳಿ ಸೀಸ್ ಚಿಕ್ಕಮಗಳೂರು ಶಿವಮೊಗ್ಗ ಟು ಚಿಕ್ಕಮಗಳೂರು ಗಡಿ ಗ್ರಾಮಾಂತರ ತರೀಕೆರೆ ತಾಲೂಕಿನ ಹಳ್ಳಿಯಲ್ಲಿ ಆರು ಕೋಟಿ ನಲವತ್ನಾಲ್ಕು ಲಕ್ಷ ಮೌಲ್ಯದ ದಾಖಲೆ ಇಲ್ಲದ ಹದಿನೇಳು ಕೆಜಿ ಚಿನ್ನ ಹಾಗೂ ಬೆಳ್ಳಿಯನ್ನು ಸೀಸ್ ಮಾಡಲಾಗಿದೆ ಟಾಟಾ ಎಸ್ನಲ್ಲಿ ಈ ಚಿನ್ನ ಬೆಳ್ಳಿಯನ್ನು ಸಾಗಿಸಲಾಗ್ತಾ ಇತ್ತು ಆದರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಬಂದ ಬಳಿಕ ಟಾಟಾ ಎಸ್ ಅನ್ನು ಓಪನ್ ಮಾಡಿರೋದಾಗಿ ಪೊಲೀಸರು ಹೇಳಿದ್ದಾರೆ ನಕಲಿ ಬೆಳ್ಳಿ ಫೋಟೋ ಆಕ್ರೋಶ ಹಾಸನ ಇನ್ನು ಹಾಸನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಷ್ಟಲಕ್ಷ್ಮೀ ಪೂಜೆಯ ಹೆಸರಿನಲ್ಲಿ ಮತದಾರರನ್ನ ಸೆಳೆಯಲು ಯತ್ನಿಸಲಾಗಿದ್ದು ಶಾಸಕ ಪ್ರೀತಂ ಗೌಡ ಬೆಂಬಲಿಗರು ಕೊಟ್ಟ ಗಿಫ್ಟ್ ಕಳಪೆಯಾಗಿದೆ ಅಂತ ಜನರು ಆಕ್ರೋಶ ಹೊರಹಾಕಿದ್ದಾರೆ ಬೆಳ್ಳಿ ಹಾಳೆಯ ಲಕ್ಷ್ಮಿ ಫೋಟೋ ಬದಲಿಗೆ ಪೇಪರ್ ರೀತಿ ಇದೆ ಅಂತೇಳಿ ವಿಡಿಯೋ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಹಾಕಿದ್ದಾರೆ ಗಳಿಳಿದ ಹಿರಿಯ ಪೊಲೀಸ್ ಅಧಿಕಾರಿಗಳು ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆಯ ಬೆನ್ನಲ್ಲೇ ಇವತ್ತು ಮೊದಲ ಬಾರಿಗೆ ರಾಜ್ಯದ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ರಸ್ತೆ ಕಾರ್ಯಾಚರಣೆಗಿಳಿದಿದ್ರು ಎಡಿಜಿಪಿ ಅಲೋಕ್ ಕುಮಾರ್ ಬೆಂಗಳೂರು ಕಮಿಷನರ್ ಜೊತೆಗೆ ಎಲ್ಲಾ ಜಿಲ್ಲಾ ಕಮಿಷನರ್ ಐಜಿಪಿ ಎಸ್ಪಿಗಳ ತಂಡದಲ್ಲಿ ಫೀಲ್ಡ್ಗಿಳಿದು ಕಾರ್ಯಾಚರಣೆ ನಡೆಸಿದ್ರು ಹಲವು ಚೆಕ್ಪೋಸ್ಟ್ಗಳಿಂದ ಐನೂರು ಲೀಟರ್ ಲಿಕ್ಕರ್ ಐವತ್ತು ಲಕ್ಷ ರೂಪಾಯಿ ನಗದನ್ನು ಸೀಸ್ ಮಾಡಲಾಗಿದೆ ಒಟ್ಟಾರೆ ಎಲೆಕ್ಷನ್ಗೆ ದಿನಗಣನೆ ಶುರುವಾಗಿದ್ದು ಕುರುಡು ಕಾಂಚಾಣದ ಸದ್ದು ಸಹ ರಾಜ್ಯದಲ್ಲಿ ಜೋರಾಗಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ